ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರ, ಗ್ಯಾಪ್ಸ್ ಇನ್ಫೋಟೆಕ್ಗೆ ಸ್ವಾಗತ. ಮನೆಯಲ್ಲೇ ಇದ್ದು ಬೇಜಾರಾಗಿರೋರಿಗೆ ಟೈಮ್ ಪಾಸ್ ಮಾಡೋಕೆ ನಿಮಗೋಸ್ಕರ ನಾನು ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವೆಬ್ಸೈಟ್ಸ್ನ ತೋರಿಸ್ತೀನಿ. ನಿಮಗೆ ಆ ವೆಬ್ಸೈಟ್ ಇಷ್ಟ ಆದರೆ ಒಂದ್ಸತಿ ವಿಸಿಟ್ ಮಾಡಿ. ಹೀಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ ಮೊದಲನೇದಾಗಿ ಫೇಸ್ಬುಕ್ ಫೇಸಸ್ ಡಾಟ್ ಕಾಮ್. ಈ ವೆಬ್ಸೈಟ್ನಲ್ಲಿ ನೀವು ಫೇಸ್ಬುಕ್ ಸ್ಟಾರ್ಟ್ ಆದಾಗಿಂದ ಇಲ್ಲಿಯವರೆಗೂ ಇರುವಂತಹ ಪ್ರತಿಯೊಬ್ಬರ ಪ್ರೊಫೈಲ್ ಪಿಕ್ಚರ್ನ ನೋಡಬಹುದು. ಹೀಗೆ ನೀವು ಒಂದೇ ಸ್ಕ್ರೀನ್ನಲ್ಲಿ ಪ್ರತಿಯೊಬ್ಬರ ಪಿಕ್ಚರ್ನ ನೋಡಬಹುದು. ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡಿ, ನಿಮ್ ಪಿಕ್ಚರು ಕಾಣ್ಬೋದು. ಇನ್ನು ಎರಡನೇದಾಗಿ ಇಂಟರ್ನೆಟ್ ಮ್ಯಾಪ್ಸ್. ಈ ವೆಬ್ಸೈಟ್ನಲ್ಲಿ ನೀವು ಈ ಪ್ರಪಂಚದಲ್ಲಿರುವಂತಹ ಎಲ್ಲ ವೆಬ್ಸೈಟ್ಸ್ನ ನೋಡ್ಬೋದು. ಮತ್ತೆ ಆ ವೆಬ್ಸೈಟ್ಸ್ಗಳಿಗೆ ಅದರ ಪಾಪ್ಯುಲಾರಿಟಿ ತಕ್ಕ ಹಾಗೆ ಸರ್ಕಲ್ ಸೈಜ್ ಇರುತ್ತೆ. ಇಲ್ಲಿ ನೀವು ನೋಡೋ ಹಾಗೆ ಗೂಗಲ್, ಫೇಸ್ಬುಕ್, ಯೂಟ್ಯೂಬ್, ಯಾಹೂ ಇವೆಲ್ಲ ಜಾಸ್ತಿ ಪಾಪ್ಯುಲಾರಿಟಿ ಹೊಂದಿರೋ ಕಾರಣ ಇದರ ಸರ್ಕಲ್ಸ್ ದೊಡ್ಡದಾಗಿರುತ್ತೆ. ಮತ್ತು ನೀವು ಜೂಮ್ ಮಾಡ್ತಾ ಬೇರೆಲ್ಲ ವೆಬ್ಸೈಟ್ಸ್ಗಳನ್ನು ನೋಡ್ಬೋದು. ಮತ್ತು ಅದರ ಪಾಪ್ಯುಲಾರಿಟಿ ನಿಮಗೆ ಗೊತ್ತಾಗುತ್ತೆ. ಹೀಗೆ ಪ್ರಪಂಚದಲ್ಲಿರುವಂತಹ ಎಲ್ಲ ವೆಬ್ಸೈಟ್ಸ್ಗಳನ್ನು ಒಂದೇ ಸ್ಕ್ರೀನಲ್ಲಿ ನೋಡಬೇಕು ಅಂದರೆ ನಿಮಗೆ ಇಂಟರ್ನೆಟ್ ಮ್ಯಾಪ್ ಡಾಟ್ ಕಾಮ್ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಮೂರನೇದಾಗಿ ಟೈಮ್ ಡಾಟ್ ಇಸ್. ನಾವೆಲ್ಲ ನೋಡೋ ಹಾಗೆ ನಮ್ಮ ಹತ್ರ ಒಂದು ಟೈಮಿಂಗ್ಸ್ ಇದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಒಂದು ಟೈಮಿಂಗ್ಸ್ ಇರುತ್ತೆ, ಮತ್ತು ಬೇರೆ ಬೇರೆ ಜಾಗದಲ್ಲಿ ಒಂದೊಂಥರ ಟೈಮಿಂಗ್ಸ್ ಇರುತ್ತೆ. ಆದರೆ ಕರೆಕ್ಟ್ ಟೈಮಿಂಗ್ಸ್ ಯಾವುದು ಅಂತ ನಮಗೆ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹೀಗಾಗಿ ನಿಮ್ಮ ಕರೆಕ್ಟ್ ಟೈಮ್ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ಟೈಮ್ ಡಾಟ್ ಇಸ್ ಡಾಟ್ ಕಾಮ್ಗೆ ಹೋದರೆ ಅಲ್ಲಿ ನಿಮಗೆ ಒಂದು ಸೆಕೆಂಡು ಹೆಚ್ಚು ಕಡಿಮೆ ಇಲ್ದಿರಾ ಕರೆಕ್ಟ್ ಟೈಮಿಂಗ್ ತೋರಿಸುತ್ತೆ. ಇದ್ರ ಮೂಲಕನೂ ನೀವು ನಿಮ್ಮ ಡಿವೈಸ್ಗೆ ಟೈಮ್ ಸೆಟ್ ಮಾಡ್ಕೊಬೋದು. ಇನ್ನು ನಾಲ್ಕನೇದಾಗಿ htwins.net. ಈ ವೆಬ್ಸೈಟ್ನಲ್ಲಿ ಮೊದಲು ಈ ಥರ ಸ್ಟಾರ್ಟ್ ಮಾಡಿ ಇಂಗ್ಲೀಷ್ ಅಂತ ಕೊಟ್ಟು ಸ್ಟಾರ್ಟ್ ಕೊಟ್ಟರೆ ನಂತರ ನೀವಿಲ್ಲಿ ನೋಡ್ಬೋದು ಹ್ಯೂಮನ್ಸ್ಗಿಂತ ದೊಡ್ಡದಾಗಿರೋದು ಮತ್ತು ಹ್ಯೂಮನ್ಸ್ಗಿಂತ ಚಿಕ್ಕದಾಗಿರೋದು ಪ್ರತಿಯೊಂದು ನೀವು ಈ ವೆಬ್ಸೈಟಲ್ಲಿ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಒಂದು ಕಡೆಯಿಂದ ಜೂಮ್ ಮಾಡ್ತಾ ಹೋದರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾಗಿರುವಂಥ ವಸ್ತುಗಳಿಂದ ಸ್ಟಾರ್ಟ್ ಆಗುತ್ತೆ. ನಂತರ ಮಿಲ್ಕಿ ವೇವ್ಸ್ ಈ ಥರ ಅದಕ್ಕಿಂತ ಸಣ್ಣ ಸೈಜ್ನಲ್ಲಿರುವಂತಹದ್ದು. ನೀವು ಹೀಗೆ ಜೂಮ್ ಮಾಡ್ತಾ ಹೋದರೆ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ನಂತರ ಡೈನಸರ್ಸ್, ಹ್ಯೂಮನ್ಸ್,
ಆಮೇಲೆ ಚಿಕ್ಕ ಚಿಕ್ಕ ಪ್ರಾಣಿಗಳು, ನಂತರ ಬ್ಯಾಕ್ಟೀರಿಯಾಸ್, ಹೀಗೆ ಅತಿ ದೊಡ್ಡ ವಸ್ತುವಿಂದ ಅತಿ ಚಿಕ್ಕ ವಸ್ತುಗೆ ಬರುತ್ತೆ. ಕೊನೆಯದಾಗಿ ಅತ್ಯಂತ ಚಿಕ್ಕದಾಗಿರೋದು ಪ್ಲ್ಯಾಂಕ್ ಲೆಂತ್. ಇದಕ್ಕಿಂತ ಚಿಕ್ಕದು ಯಾವುದೂ ಇಲ್ಲ. ನೀವು ಒಂದ್ಸರಿ ಈ ವೆಬ್ಸೈಟ್ನ ವಿಸಿಟ್ ಮಾಡಲೇಬೇಕು. ಐದನೇದಾಗಿ ninit.com. ನೀವು ಯಾವ್ದಾದ್ರ ಆಪ್ಸ್ನ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಒಂದೊಂದೇ ಡೌನ್ಲೋಡ್ ಮಾಡ್ಕೊಳ್ಳೋ ಬದಲು ಈ ವೆಬ್ಸೈಟ್ಗೆ ಬಂದು ಅಟ್ ಎ ಟೈಮ್ ನಿಮಗೆ ಯಾವ್ಯಾವ ಆ್ಯಪ್ಸ್ ಬೇಕೋ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಕ್ರೋಮ್, ಒಪೆರಾ, ಕ್ರೆಟಾ, ಝೂಮ್, ಸ್ಕೈಪ್, VLC ಪ್ಲೇಯರ್, ಈ ಥರ ಯಾವ್ದ್ಯಾವ್ದು ನಿಮ್ಗೆ ಇಷ್ಟವಾಗುತ್ತೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಕೆಳಗೆ ಬಂದು ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅವೆಲ್ಲ ಅಟ್ ಎ ಟೈಮ್ ಡೌನ್ಲೋಡ್ ಆಗುತ್ತೆ. ನೀವು ಇದಕ್ಕಂತಲೇ ಪದೇ ಪದೇ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದೇ ಇವತ್ತಿನ ಐದು ಇಂಟ್ರೆಸ್ಟಿಂಗ್ ವೆಬ್ಸೈಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.